ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಒಂದು ಕ್ವೆಶನ್ ಎಲ್ಲರ ತಲೆಯಲ್ಲಿ ಇರೋದು ಏನಪ್ಪ ಅಂದರೆ, ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದು ಬಿಡಿ, ಯಾವಾಗ ಅನೌನ್ಸ್ ಆಗತ್ತಪ್ಪ ಯಶ್ ಅವರ ನೆಕ್ಸ್ಟ್ ಮೂವಿ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಿರೋವಂಥ ಪ್ರಶ್ನೆ ಇದು. ಯಾಕೆಂದರೆ KGF ಚಾಪ್ಟರ್ 2 ರಿಲೀಸ್ ಆಗಿ ಆಲ್ಮೋಸ್ಟ್ 3 ತಿಂಗಳು ಆಗ್ತಾಯಿದೆ, ಇನ್ನೊಂದು 15-20 ಡೇಸ್ ಆದರೆ 3 ತಿಂಗಳು. ಅಷ್ಟೆಲ್ಲ ವೆಯ್ಟ್ ಮಾಡಿ, ಕೊನೆಗೆ ರಿಲೀಸ್ ಮಾಡಿ, ರಿಲೀಸ್ ಆಗಿ 3 ತಿಂಗಳು ಆದರೂ ಕೂಡ ಇನ್ನೂ ಅನೌನ್ಸ್ ಕೂಡ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಏನು ಎತ್ತ ಅಂತ ಒಂಥರ ಒಂದು ಆ್ಯಂಗ್ಷಿಯಸ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಕೂಡ ಇದೇ ಒಂದು ಕ್ವೆಶನ್ ಮಾರ್ಕ್ ಎಲ್ಲರ ತಲೆಯಲ್ಲೂ ಇದೆ ಅಂತ ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಸೊ ನನ್ನ ಪ್ರಕಾರ ಇದು ಲೇಟ್ ಆಗ್ತಾ ಇದೆಯಾ ತುಂಬ? ಏನಿರ್ಬೋದು ಪ್ಲ್ಯಾನು? ಯಾರು ಮಾಡ್ತಿರ್ಬೋದು ಸಿನಿಮಾ? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ್ಯಂಡ್ ನಾನು ಯೋಚನೆ ಮಾಡಿರೋ ಪ್ರಕಾರ, ಯಶ್ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರು ಯಾವ ಥರ ಡಿಸಿಷನ್ಸ್ ತೊಗೊತಾರೆ ಅಂತ ಯೋಚನೆ ಮಾಡಿದಾಗ ಒಂದಷ್ಟು ವಿಷಯಗಳು ನನ್ನ ತಲೆಯಲ್ಲಿ ಬರ್ತಾ ಇದೆ. ಸೊ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ. ಆ್ಯಂಡ್ ಅವ್ರು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, KGF ಚಾಪ್ಟರ್ 3 ನಡೆದರೆ ಹೇಗೆ ನಡಿಬೇಕು, ಅದ್ರ ಸುತ್ತ ಒಂದಷ್ಟು ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ, ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚಾಪ್ಟರ್ 2 ಏನು ಅಂದ್ಕೊಂಡಿದ್ವೋ ನಾವು, ನಿಜವಾಗ್ಲೂ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ ಏನಿತ್ತೋ, ಇಷ್ಟು ಕೋಟಿ ಕಲೆಕ್ಟ್ ಮಾಡ್ಬೋದು, ಈ ಥರ ಒಂದು ರೆಸ್ಪಾನ್ಸ್ ಸಿಗ್ಬೋದು ಅಂತ, ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಇವಾಗ ನೆಕ್ಸ್ಟ್ ಮೂವಿ ಯಶ್ ಅವ್ರದ್ದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆಂದರೆ ತುಂಬ ಜನ ನೆಕ್ಸ್ಟ್ ಅವರ ಗೆಲುವು ನೋಡಬೇಕು ಅಂತ ಕಾಯ್ತಿದ್ರೆ, ಇನ್ನೊಂದಷ್ಟು ಜನ ಹೇಗೆ ಅವರು ಹ್ಯಾಂಡಲ್ ಮಾಡ್ತಾರೆ ಸಕ್ಸಸ್ನ, ಸೆಕೆಂಡ್ ಟೈಮು ಗೆಲ್ತಾರಾ ಅಥವಾ KGF ಚಾಪ್ಟರ್ 2 ಆದಮೇಲೆ ಸೋತೋಗ್ತಾರಾ, ಆ ಒಂದು ವಿಷಯನ ಕೂಡ ಅಬ್ಸರ್ವ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ. ಸೊ ನನ್ನ ಪ್ರಕಾರ ಯಾರು ಡೈರೆಕ್ಟ್ ಮಾಡ್ಬೋದು, ಯಾರು ಪ್ರೊಡ್ಯೂಸ್ ಮಾಡ್ಬೋದು ಈ ಸಿನಿಮಾನ ಅಂದರೆ, ಡೆಫಿನೆಟ್ಲಿ ನನ್ನ ಪ್ರಕಾರ ಡೈರೆಕ್ಟರ್ ಇಸ್ 100% ಕನ್ಫರ್ಮ್ ನರ್ತನ್ ಅವರು ಮಾಡ್ತಾರೆ, ಬೇರೆ ಯಾರು ಡೈರೆಕ್ಟ್ ಮಾಡ್ತಾಯಿಲ್ಲ. ಸೊ ಇಟ್ ಈಸ್ ನರ್ತನ್. ಯಾಕೆಂದರೆ ಅಷ್ಟು ವರ್ಷ ಸ್ಪೆಂಡ್ ಮಾಡಿದ್ದಾರೆ, ಅಕಸ್ಮಾತ್ ಯಶ್ ಅವರ ಸಿನಿಮಾ ಡೈರೆಕ್ಟ್ ಮಾಡ್ತಿರಲಿಲ್ಲ ಅಂದರೆ ಆಬ್ವಿಯಸ್ಲಿ ಅವರ ಬೇರೆ ಪ್ರಾಜೆಕ್ಟ್ಸ್ ಅನೌನ್ಸ್ ಆಗಿರೋದು ಅಥವಾ ಬೇರೆ ಏನಾದರೂ ಅಟ್ಲೀಸ್ಟ್ ಒಂದು ಅಪ್ಡೇಟ್ಸ್ ಆದರೂ ಸಿಕ್ಕಿರೋದು ನಮಗೆ. ಬಟ್ ರೀಸೆಂಟ್ಲಿ ಕೂಡ ನರ್ತನ್ ಅವರು ಯಶ್ ಅವ್ರ ಜೊತೆ ಓಡಾಡ್ತಿರೋದು, ಒಂದಷ್ಟು ವಿಜುವಲ್ಸ್ ವಿಡಿಯೋಸ್ ಆಲ್ರೆಡಿ ಆಚೆ ಬಂದಿದೆ. ಸೊ 100% ಡೆಫಿನೆಟ್ಲಿ ನರ್ತನ್ ಅವರೇ ನೆಕ್ಸ್ಟ್ ಸಿನಿಮಾ ಯಶ್ ಅವ್ರದ್ದು ಡೈರೆಕ್ಟ್ ಮಾಡ್ತಿರೋದಂತೂ 100% ಕನ್ಫರ್ಮ್. ಆ್ಯಂಡ್ ಕರ್ನಾಟಕದ ನೇಟಿವಿಟಿ ಇರೋವಂಥ ಒಂದು ಡೈರೆಕ್ಟರ್, ಮೂಲತಃ ಕರ್ನಾಟಕದವ್ರು ಆಗಿರೋದ್ರಿಂದ, ಸೊ ಆ ಒಂದು ಕಲ್ಚರ್ ಏನಿದೆ, ಆ ಫ್ಲೇವರ್ ಏನಿದೆ ಅದು ಹಾಗೇ ಇರುತ್ತೆ. ಸೊ ಯಶ್ ಅವರು ಒಂದು ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ ಒಂದು ಸೌತ್ ಇಂಡಿಯನ್ ಬ್ಲಾಕ್ ಬಸ್ಟರ್ ಕೊಟ್ಟು ಸಡನ್ನಾಗಿ ಬೇರೆ ಫ್ಲೇವರ್ ಇರೋ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಅಷ್ಟು ಈಸಿ ಅಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಸ್ಲೋ ಆಗಿ ಒಂದೊಂದೇ ಸ್ಟೆಪ್ಪು ಹೋಗಬೇಕಾಗತ್ತೆ. ಸೊ ಸೌತ್ ಇಂಡಿಯನ್ ಡೈರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಕರ್ನಾಟಕ ಬೇಸ್ಡ್ ಡೈರೆಕ್ಟರ್ ನರ್ತನ್ ಆಗಿರೋದ್ರಿಂದ, ಸೊ ಡೆಫಿನೆಟ್ಲಿ ಹಿ ವುಡ್ ಹ್ಯಾವ್ ಚೂಸನ್ ಹಿಮ್. ನರ್ತನ್ ಅವರು ಕೂಡ ಅಷ್ಟೇ ವರ್ಕ್ ಮಾಡಿರ್ತಾರೆ ಡೆಫಿನೆಟ್ಲಿ. ಮಫ್ತಿ ಆದಮೇಲೆ ಮನುಷ್ಯನ ಬಗ್ಗೆ ಏನೂ ಗೊತ್ತಾಗೇ ಇಲ್ಲ, ಏನು ಮಾಡ್ತಿದ್ರೆ ಏನು ಎತ್ತ ಅಂತ. ಸೊ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಮುಖಾಂತರ ಯಶ್ 19 ಡೈರೆಕ್ಟ್ ಮಾಡ್ತಾರೆ, ಅದಂತೂ ಖಂಡಿತ ನನ್ನ ಪ್ರಕಾರ. ಸೊ ಇದ್ರ ಜೊತೆ ಪ್ರೊಡ್ಯೂಸರ್ ಯಾರು ಮಾಡ್ತಾ ಇದ್ದಾರೆ ಅಂದರೆ, ನನ್ನ ಪ್ರಕಾರ ಡೆಫಿನೆಟ್ಲಿ ಕರ್ನಾಟಕ ಮೂಲದ ಪ್ರೊಡ್ಯೂಸರೇ ಆಗಿರ್ತಾರೆ ಈ ಒಂದು ಸಿನಿಮಾಗೆ ಕೂಡ. ಯಾಕೆಂದರೆ ನೋಯಿಂಗ್ ಯಶ್, ಸೊ ಅವ್ರು ಎಷ್ಟೇ ಪ್ಯಾನ್ ಇಂಡಿಯಾ ರೀಚ್ ತೊಗೊಳ್ಬೇಕು, ನಮ್ಮ ಸಿನಿಮಾ ಆಚೆ ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೋ, ಅಷ್ಟೇ ನಮ್ಮ ಲೋಕಲ್ ಟ್ಯಾಲೆಂಟ್ ಬೆಳಿಬೇಕು. ಏನೇ ಬೆನಿಫಿಟ್ ಆದರೂ ನಮ್ಮ ಲೋಕಲ್ ಪ್ರೊಡ್ಯೂಸರ್ಸ್ಗೆ ಅಥವಾ ಡೈರೆಕ್ಟರ್ಸ್ಗೆ ಬೆನಿಫಿಟ್ ಆಗಬೇಕು ಅನ್ನೋದೊಂದು ವಿಷಯ ಅಥವಾ ಒಂದು ಒಳ್ಳೆ ಗುಣ ಅವ್ರ ತಲೆಯಲ್ಲಿ ಇದ್ದೇ ಇದೆ. ಅದಂತೂ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ಅಂಥ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ಡೆಫಿನೆಟ್ಲಿ ಇದೆಲ್ಲ ಗೊತ್ತಾಗುತ್ತೆ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ KVN ಪ್ರೊಡಕ್ಷನ್ಸ್ ಅವರು ಈ ಒಂದು ಸಿನಿಮಾನ ಬ್ಯಾಂಕ್ ರೋಲ್ ಮಾಡ್ತಾಯಿದ್ದಾರೆ, ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ದಿಸ್ ಇಸ್ ಎ ಬಿಗ್ ಬಜೆಟ್ ಮೂವಿ ಆ್ಯಂಡ್ ಹೊಂಬಾಳೆ ಬಿಟ್ಟರೆ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಬಜೆಟ್ ಹಾಕಕ್ಕೆ ಇರುವಂಥ ಕೆಪಾಸಿಟಿ ಇರುವಂಥ ಪ್ರೊಡಕ್ಷನ್ ಹೌಸ್ ಡೆಫಿನೆಟ್ಲಿ KVN. ಯಾಕೆಂದರೆ ಅಷ್ಟು ಬ್ಯಾಕಪ್ ಇದೆ KVN ಪ್ರೊಡಕ್ಷನ್ಸ್ಗೆ. ದೇ ಆರ್ ಬಿಗ್ ಪ್ರೊಡ್ಯೂಸರ್ಸ್. ಮೇ ಬಿ ತುಂಬ ದೊಡ್ಡ ಸಿನಿಮಾಗಳು ನಾವು ನೋಡಿಲ್ಲ ಅವ್ರದಿನ್ನ, ಬಟ್ ದೇ ಆರ್ ಕೇಪೇಬಲ್ ಟು ಮೇಕ್ ವೆರಿ ವೆರಿ ಬಿಗ್ ಮೂವೀಸ್. ಸೊ ನನ್ನ ಪ್ರಕಾರ KVN ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಈ ಸಿನಿಮಾನ ಆ್ಯಂಡ್ ನರ್ತನ್ ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಆಗಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಯಾಕೆಂದರೆ ಯಶ್ ಅವ್ರ ಹೇರ್ ಕೂಡ ಕಟ್ ಮಾಡಿಲ್ಲ, ಹೇಗಿದ್ದರೋ KGF 2 ಟೈಮಲ್ಲಿ ಹಾಗೇ ಇದ್ದಾರೆ. ಸೊ ಜನಕ್ಕೆ ಏನು ಎತ್ತ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ. ಶೂಟ್ ಎಲ್ಲ ಮುಗಿಸಿ ಮೇ ಬಿ ನೆಕ್ಸ್ಟ್ ಇಯರ್ ಎಂಡ್ ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂದರೆ ದೇರ್ ಇಸ್ ಅ ಬಿಗ್ ಬ್ರ್ಯಾಂಡ್ ವೇಟಿಂಗ್ KGF ಚಾಪ್ಟರ್ 3. KGF ಚಾಪ್ಟರ್ 3 ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂದರೆ, ಇವಾಗ ಅದನ್ನು ಮಾಡದೇ ಇರೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ. ಆ ಬ್ರ್ಯಾಂಡ್ ವ್ಯಾಲ್ಯೂ ವರ್ತ್ ಏನಿಲ್ಲ ಅಂದರೂ 2000 crores ಯಾರಾದರೂ ಬಿಡ್ತಾರಾ? ಮಾಡಲೇಬೇಕು ಸಿನಿಮಾನ. ಎಷ್ಟು ಬರುತ್ತೋ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಡನ್.
ಸೊ ಮಾಡಲೇಬೇಕಾಗತ್ತೆ ಸಿನಿಮಾ. ಸೊ ಈ ಸಿನಿಮಾ ಇವರ ನೆಕ್ಸ್ಟ್ ಸಿನಿಮಾ ನರ್ತನ್ ಅವ್ರ ಜೊತೆ ಸಿನಿಮಾ ಆದಮೇಲೆ ನೆಕ್ಸ್ಟ್ ರಾಕಿಂಗ್ ಸ್ಟಾರ್ ಯಶ್ ಅವರು ಆದಷ್ಟು ಬೇಗ KGF ಚಾಪ್ಟರ್ 3 ಸ್ಟಾರ್ಟ್ ಮಾಡಲೇಬೇಕಾಗತ್ತೆ. ಅಷ್ಟೊತ್ತಿಗೆ ಸಲಾರ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಪ್ರಶಾಂತ್ ನೀಲ್ ಅವ್ರದ್ದು, ಆ್ಯಂಡ್ ಜೂನಿಯರ್ NTR ಅವ್ರದ್ದು ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಬಂದಿರುತ್ತೆ ಅಂತ ಅನ್ಸುತ್ತೆ ಪ್ರಶಾಂತ್ ನೀಲ್ ಆ್ಯಂಡ್ ಜೂನಿಯರ್ NTR ಅವರ ಸಿನಿಮಾ. ಸೊ ಮೇ ಬಿ 2024 ಸಮ್ಮರಲ್ಲಿ KGF ಚಾಪ್ಟರ್ 3 ಟೇಕ್ ಆಫ್ ಆಗಲೇಬೇಕು. ತುಂಬ ಡಿಲೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಚಾಪ್ಟರ್ 3 ಬಂದುಬಿಟ್ಟು ಒಂಥರ ಪ್ರೀಕ್ವೆಲ್ ಥರ. ರಾಕಿ ಸಾಯಕ್ಕಿಂತ ಮುಂಚೆ ಯಾವುದೋ ಒಂದು 2 ವರ್ಷಗಳಲ್ಲಿ ಏನೇನು ಮಾಡಿದ್ದ ಅನ್ನೋದನ್ನು ತೋರಿಸೋದ ಮೇಲೆ ಇರೋವಂಥ ಒಂದು ಸಿನಿಮಾ. ಸೊ ಆಬ್ವಿಯಸ್ಲಿ ತುಂಬ ಡಿಲೇ ಮಾಡೋಕ್ಕಾಗಲ್ಲ ಇವಾಗ ಶೂಟ್ ಮಾಡೋದು, ಯಾಕಂದರೆ ಎಷ್ಟೋವರೆಗೂ ವಯಸ್ಸಾಗ್ತಿರತ್ತೆ ಇವಾಗ 36, ಇನ್ನೊಂದು 5 ವರ್ಷ ವೆಯ್ಟ್ ಮಾಡಿಬಿಡ್ತೀವಿ ಅಂದರೆ ಹಿಲ್ ಬಿ ಇನ್ ಇಸ್ 40s. ಸೊ ರಾಕಿ ಇನ್ KGF ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಆ್ಯಂಡ್ 40s, 40s ಯಶ್ ಅವರ ಲುಕ್ ಯಾವ ಥರ ಇರುತ್ತೆ ಅಂತ ಕಂಪೇರ್ ಮಾಡಿದಾಗ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಸಿಂಕ್ ಆಗಲ್ಲ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಏಜ್ ಡಿಫ್ರೆನ್ಸ್ ಇರುತ್ತೆ ಆಬ್ವಿಯಸ್ಲಿ. ಸೊ ಏನೇ ಶೂಟ್ ಮಾಡಿದ್ರೂ ನೆಕ್ಸ್ಟ್ 5 ಇಯರ್ಸಲ್ಲಿ ಮಾಡಿ ಮುಗಿಸ್ಬೇಕು ಚಾಪ್ಟರ್ 3 ಮಾಡೋಂಗಿದ್ರೆ. 4-5 ಇಯರ್ಸ್ ಮ್ಯಾಕ್ಸಿಮಮ್, 4-5 ಇಯರ್ಸಲ್ಲಿ 4-5 ಇಯರ್ಸು ಇಲ್ಲ ನನ್ನ ಪ್ರಕಾರ ಮ್ಯಾಕ್ಸಿಮಮ್ 3.5-4 ಇಯರ್ಸಲ್ಲಿ ಚಾಪ್ಟರ್ 3 ಶೂಟ್ ನಡೆದು ರಿಲೀಸ್ ಆಗಬೇಕಾಗತ್ತೆ. ಸೊ ಆದಷ್ಟು ಬೇಗ ಮಾಡಬೇಕಾಗತ್ತೆ. ಇದಿಷ್ಟು ನನಗನ್ಸ್ತಾರೋ ವಿಷಯಗಳು, ಪ್ಲ್ಯಾನ್ ಈ ಥರ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಬಟ್ ಮೋಸ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ನರ್ತನ್ ಡೈರೆಕ್ಟಿಂಗ್ ಯಶ್ ಆ್ಯಂಡ್ KVN ಪ್ರೊಡ್ಯೂಸಿಂಗ್ ಯಶ್ 19. ಸೊ ಇದಿಷ್ಟು ನನಗಿದ್ದಂಥ ಮಾಹಿತಿ ಆ್ಯಂಡ್ ಸಾಕಷ್ಟು ವಿಷಯಗಳು ಓಡಾಡ್ತಾ ಇದೆ. ಪೂಜಾ ಹೆಗ್ಡೆ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಅಂತ, ಸೆಲೆಕ್ಟ್ ಆಗಿದ್ದಾರೆ ಅಂತ, ಬಟ್ ಅಫಿಷಿಯಲ್ ಆಗಿ ಇನ್ನೂ ನ್ಯೂಸ್ ಆಚೆ ಬಂದಿಲ್ಲ. ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ಇದಿಷ್ಟು ವಿಷಯಗಳನ್ನ ಹೇಳಬೇಕು ಅನಿಸ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಕಾಂಬಿನೇಷನ್ ಬಗ್ಗೆ, ಅಥವಾ ನಿಮ್ಗೆ ಯಾರಾದರೂ ಬೇರೆ ಡೈರೆಕ್ಟರ್ಸ್ ತಲೆನಲ್ಲಿದ್ದಾರಾ, ಬೇರೆ ಪ್ರೊಡಕ್ಷನ್ ಹೌಸ್ ತಲೆನಲ್ಲಿದೆಯಾ, ಅಥವಾ KGF ಚಾಪ್ಟರ್ 3 ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಒಂದು ಟೈಮ್ ಫ್ರೇಮ್ ಯಾವ ಶೆಡ್ಯೂಲ್ ಒಳಗಡೆ ಸಿನಿಮಾ ಕಂಪ್ಲೀಟ್ ಆಗಬೇಕು, ಟೈಮ್ ಪೀರಿಯಡ್ ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್ ಬಾಯ್.